हलो स्नेहितरे रंगस्वामी डिजिटल चैनल के स्वागत सुस्वागत स्नेहितरे तेलुव मंच धारावाहिय इंदिन संचिके निन्नेवरेगे आकस्मिक अवगडदल्लि तन्नन्न प्राणापायदिंद पारु माडिद व्यक्ति विहास एंबुदु तिळियुत्तले महतिगे अच्चरियागिदे। ಪ್ರೀತಿಯ ಬೆಸುಗೆಯಲ್ಲಿ ಇಬ್ಬರ ಮನಸ್ಸುಗಳು ಒಂದಾಗಿವೆ। ಮಹತಿ ತುಂಬ ಸಂತೋಷವಾಗಿರುವುದು ಆಕೆಯ ಪೋಷಕರಿಗೂ ಖುಷಿ ತಂದಿದೆ। ಮೊಬೈಲ್ನಲ್ಲಿ ಸಂದೇಶಗಳಿಗೆ ಕೂಡಲೇ ಪ್ರತಿಕ್ರಿಯಿಸುತ್ತಿದ್ದ ವಿಹಾಸ್ ಇದ್ದಕ್ಕಿದ್ದಂತೆ ಯಾವುದೇ ಪ್ರಶ್ನೆಗಳಿಗೂ ಉತ್ತರಿಸದೆ ಮೌನವಹಿಸಿರುವುದು ಮಹತಿಯಲ್ಲಿ ಅನೇಕ ಗೊಂದಲ ಅನುಮಾನಗಳಿಗೆ ಕಾರಣವಾಗಿದೆ। ಮುಂದೆ ನೋಡಿ ಇಂದಿನ ಸಂಚಿಕೆಯನ್ನ। ಗೆಳೆಯನಿಗೆ ವಿದಾಯ। ಇಂದಿನ ವಾರವೇ ವಿಹಾಸ್ ಡೆಲ್ಲಿಗೆ ಹೋದನೇ। ಹಾಗಾದರೆ ಮೊನ್ನೆ ಮಧ್ಯರಾತ್ರಿ ವೇಳೆಗೆ ತನ್ನ ಕೋಣೆಗೆ ಬಂದು ಹುಟ್ಟು ಹಬ್ಬದ ಶುಭಾಶಯ ಹೇಳಿ ತನ್ನ ಪ್ರೇಮಿಯಾದನಲ್ಲ ಇದೇನಿದು ವಿಚಿತ್ರ, ಬಹುಶಃ ಅದ್ಯಾವುದೋ ಕಾರಣಕ್ಕೆ ಡೆಲ್ಲಿಗೆ ಹೋಗುತ್ತೇನೆಂದು ಮನೆಯವರಿಗೆ ಸುಳ್ಳು ಹೇಳಿ ಮೊನ್ನೆ ರಾತ್ರಿ ತನ್ನನ್ನು ನೋಡಲು ಬಂದಿರಬಹುದು। ಆದರೆ ಅವನೇಕೆ ತನ್ನ ಕರೆಗೆ ಉತ್ತರಿಸುತ್ತಿಲ್ಲ? ಏನಾಯಿತು ಅವನಿಗೆ? ಎಷ್ಟು ಸಾರಿ ಹೇಳೋದು ಹುಡುಗಿ, ನಿಂಗೆ ವಿಹಾಸ್ ಊರಲ್ಲಿಲ್ಲ ಅಂತ? ಇನ್ನು ಇಲ್ಲೇ ನಿಂತು ಕನಸು ಕಾಣುತ್ತಿದ್ಯಾ? ಆ ಮಹಿಳೆ ಒರಟಾಗಿ ಗದರಿಸಿದಾಗ ಬೆಚ್ಚಿ ಆಕೆಯತ್ತ ನೋಡಿದಳು ಮಹತಿ। ಅವಳ ಕಂಗಳಲ್ಲಿ ಕೌರ್ಯದ ನೆರಳು ಕಂಡಂತಾಗಿ ಸಣ್ಣಗೆ ನಡುಗಿದಳು। ಯಾವಾಗಲೂ ಪ್ರಾಣಾಯಾಮ ಯೋಗ ಮುಂತಾದ ಸಾತ್ವಿಕ ಲೋಕದಲ್ಲೇ ಇರುವವಳಿಗೆ ಇಂತಹ ಸನ್ನಿವೇಶ ಅಪರಿಚಿತವೆನ್ನಿಸಿತು। ಅಪ್ಪಾಜಿ ಇದ್ದಾರಾ? ಅವರನ್ನು ಮಾತನಾಡಿಸಿ ಹೋಗುತ್ತೇನೆ। ಅಳಿದುಳಿದ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಹೇಳಿದಳು। ಅಷ್ಟರಲ್ಲಿ ಯಾರೋ ಬಂದರೆಂದು ಗೋಪಿನಾಥರು ಹೊರಬಂದರು। ನಿಮ್ಮ ಜೊತೆ ಈ ಹುಡುಗಿ ಅದೇನೋ ಮಾತನಾಡಬೇಕಂತೆ, ಏನಂತ ನೋಡಿ ಎಂದ ಆ ಮಹಿಳೆ ಬಿರುಗಾಳಿಯಂತೆ ಮನೆಯೊಳಗೆ ಸರಿದು ಹೋದಳು। ಗೋಪಿನಾಥರು ಮಹತಿಯತ್ತ ನೋಡಿದರು, ಆದರೆ ಮೊದಲಿನಂತೆ ಅವರ ಕಂಗಳು ಆತ್ಮೀಯತೆಯಿಂದ ಅರಳಲಿಲ್ಲ। ಮುಖ ಬಿಗಿದುಕೊಂಡಿದ್ದ ಅವರನ್ನೇ ಅಚ್ಚರಿಯಿಂದ ನೋಡಿದಳು ಮಹತಿ। ಏನಾಗಿದೆ ಇವರಿಗೆಲ್ಲ? ತಾನು ಹಿಂದಿನ ವಾರ ವಿಹಾಸನ ಜೊತೆ ನಡೆದುಕೊಂಡ ರೀತಿಯಿಂದ ಇವರಿಗೆ ತನ್ನ ಮೇಲೆ ಕೋಪ ಬಂದಿರಬಹುದು। ವಿಹಾಸನೇ ತನ್ನ ಪ್ರೇಮಿ ಹಚ್ಚೆದಾರ್ ಯುವಕನೆಂದು ತಿಳಿಯದೇ ಆದ ಪ್ರಮಾದ ಇದು। ಈ ವಿಷಯ ಗೋಪಿನಾಥರಿಗೂ ತಿಳಿದಿರಕ್ಕಿಲ್ಲ। ಈಗೇನು ಮಾಡುವುದು? ಹೇಗೆ ಇವರನ್ನ ಸಮಾಧಾನಪಡಿಸುವುದು? ಅಪ್ಪಾಜಿ ಹೇಗಿದ್ದೀರಿ? ತಾನೇ ಮಾತನಾಡಿಸಿದಾಗ ಅವರು ಗಂಭೀರವಾಗಿಯೇ ತಲೆಯಾಡಿಸಿದರು। ವಿಹಾಸ್ ಎಲ್ಲಿ ಅಪ್ಪಾಜಿ? ನಿನ್ನೆಯಿಂದ ಕಾಲ್ ರಿಸೀವ್ ಮಾಡ್ತಿಲ್ಲ, ಮೆಲ್ಲನೆ ಮಾತನಾಡಿದಳು। ಅವನು ಹಿಂದಿನ ವಾರವೇ ಡೆಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತಾಯ್ತಲ್ಲ, ಮತ್ತಿನ್ನೇನು? ಗೋಪಿನಾಥರು ಹೊರಟಾಗಿ ಮಾತನಾಡಿದಾಗ ಮತ್ತಷ್ಟು ಅಚ್ಚರಿಗೊಂಡಳು ಮಹತಿ। ಸ್ನೇಹ ಆತ್ಮೀಯತೆಯ ಪ್ರತಿರೂಪದಂತಿದ್ದ ಗೋಪಿನಾಥರ ಬಾಯಿಂದ ಇಂತಹ ನಿಷ್ಠುರ ನುಡಿಗಳೇ, ಅಪ್ಪಾಜಿ ನೀವ್ಯಾಕೋ ನನ್ನ ಮೇಲೆ ಕೋಪ ಮಾಡಿಕೊಂಡಂತಿದೆ? ಕಳೆದ ವಾರ ಹಾಗೆ ನಡೆದುಕೊಂಡಿದ್ದಕ್ಕೆ ಕ್ಷಮೆ ಕೇಳ್ತೀನಿ, ವಿಹಾಸ್ ಎಲ್ಲಿ ಅಂತ ದಯವಿಟ್ಟು ಹೇಳಿ, ದೈನ್ಯದಿಂದ ಕೇಳಿದಳು। ಅವಳನ್ನೇ ದುರುಗುಟ್ಟು ನೋಡಿದ
ಗೋಪಿನಾಥರು ಎಷ್ಟು ಸಲ ಹೇಳೋದು ನಿಮಗೆ, ಅವನು ಊರಲಿಲ್ಲ, ಸುಮ್ಮನೆ ಬಂದು ತೊಂದರೆ ಕೊಡಬೇಡ, ಅಷ್ಟೇ ಅಲ್ಲ ವಿಹಾಸನ ಜೊತೆಗೂ ನೀನು ಓಡಾಡುವಂತಿಲ್ಲ, ಅವನನ್ನು ಮರೆತು ಬಿಡು. ಗೋಪಿನಾಥರೆಂದಾಗ ಮಹತಿ ಚಕಿತಳಾಗಿ ಅವರನ್ನೇ ನೋಡಿದಳು. ಇನ್ನು ಮಾತಿಗೆ ಅವಕಾಶವಿಲ್ಲವೆಂಬಂತೆ ಅವರು ಒಳ ಹೋಗಿ ರಪ್ಪನೆ ಬಾಗಿಲು ಹಾಕಿಕೊಂಡಾಗ ಉಪಾಯವಿಲ್ಲದೆ ಸಂಕಟದಿಂದಲೇ ಬಂಗಲೆಗೆ ಹಿಂದಿರುಗಿದಳು. ಇವರಿಗೆಲ್ಲ ಏನಾಗಿದೆ, ಹೊಸದಾಗಿ ಬಂದ ಈ ಮಹಿಳೆ ಯಾರು, ವಿಹಾಸ ಅನಿರೀಕ್ಷಿತವಾಗಿ ಎಲ್ಲಿ ಹೋದ, ಈ ಮೂರು ಪ್ರಶ್ನೆಗಳು ಅವಳನ್ನು ಮತ್ತೆ ಮತ್ತೆ ಕಾಡತೊಡಗಿದವು. ಬಂಗಲೆಗೆ ಹಿಂದಿರುಗಿದಳು. ಉಪಹಾರವನ್ನು ಮಾಡದೆ ತನ್ನ ಕೋಣೆಯಲ್ಲಿ ಮುಸುಕು ಒದ್ದು ಮಲಗಿಬಿಟ್ಟಳು. ಮಗಳ ಮನಸ್ಸೇಕೋ ಈ ದಿನ ಸರಿಯಿಲ್ಲವೆಂದು ಗಮನಿಸಿದ ರೇವತಿ ಬಲವಂತವಾಗಿ ಅವಳನ್ನೆಬ್ಬಿಸಿ ತಾವೇ ಕೈಯಾರೆ ತಿಂಡಿ ತಿನ್ನಿಸಿದರು. ಏನಾಯಿತು ಮಹತಿ, ಯೋಗ ಕ್ಲಾಸ್ ಮುಗಿಸಿಕೊಂಡು ಬಂದಮೇಲೆ ನೀನು ಒಂಥರ ಇದ್ದಿ, ಏನಾದರೂ ತೊಂದರೆ ಆಗಿದೆಯಾ, ತಾಯಿ ಆತಂಕದಿಂದ ಕೇಳಿದಾಗ ಒಣ ನಗೆ ಬೀರಿದಳು ಮಹತಿ. ತನ್ನ ನೋವು ಸಂಕಟವನ್ನು ಮನದಲ್ಲಿಯೇ ಬಚ್ಚಿಟ್ಟುಕೊಳ್ಳಬೇಕು. ಈ ಮೊದಲು ಎತ್ತವರಿಗೆ ತಾನು ಕೊಟ್ಟ ತೊಂದರೆಯೇ ಸಾಗರದಷ್ಟಿದೆ, ಮತ್ತು ಅವರನ್ನು ಕಂಗೆಡಿಸಬಾರದು. ಧನ್ಯವಾದಗಳು ಸ್ನೇಹಿತರೆ, ಇಂದಿನ ಸಂಚಿಕೆ ಇಲ್ಲಿಗೆ ಮುಗಿದಿರುತ್ತದೆ. ಮುಂದಿನ ಸಂಚಿಕೆಯನ್ನು ಮುಂದೆ ಪ್ರಕಟಿಸಲಾಗುತ್ತದೆ. ಸ್ನೇಹಿತರೆ, ನಾವು ಹೇಳುತ್ತಿರುವ ಧಾರಾವಾಹಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.